ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಮಂಗಳ ಪಾಕಶಾಲೆ ಮತ್ತು ಗೃಹಕಲೆಗೆ ಸ್ವಾಗತ. ಬನ್ನಿ, ಇವತ್ತು ರಾಗಿಯಿಂದ ಹೇಗೆ ಶಾವ್ಗೆನ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿ ಮಾಡ್ಕೋಬಹುದು. ಮೊದಲನೇದಾಗಿ ನಾನಿಲ್ಲಿ ರಾಗಿ ಹಿಟ್ಟನ್ನು ಹುರ್ಕೊಳ್ತಾ ಇದ್ದೀನಿ. ಈ ರೀತಿ ಹುರ್ಕೊಳ್ಳೋದ್ರಿಂದ ಶಾವ್ಗೆ ಉದುದ್ರಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಜಾಸ್ತಿ ಅಲ್ಲ, ಸ್ವಲ್ಪ ಸ್ವಲ್ಪ ಬೆಚ್ಚಗಾಗೋವರೆಗೂ ಕೂಡ ಹುರ್ಕೊಳ್ಳೋಣ. ನೋಡಿ, ಇವಾಗ ಬೆಚ್ಚಗಾಗಿದೆ. ಈಗ ಸ್ಟೌನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟು ಒಂದು ತಪ್ಪಲಿಗೆ ನಾನು ಈ ಚಂಬಲ್ಲಿ ಒಂದು ಚಂಬಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಈಗ ನೆಕ್ಸ್ಟು ಈ ರೀತಿ ಬೀಟರಿಂದನೋ ಅಥವಾ ಸ್ಪೂನಿಂದನೋ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರಾಗಿ ಹಿಟ್ಟು ನೀರೊಳಗೆ ಕದರೋ ಹಾಗೆ. ನೆಕ್ಸ್ಟ್ ಇವಾಗ ಸ್ಟೌನ ಆನ್ ಮಾಡಿಕೊಂಡು ಆ ತಪ್ಪಲಿನ ಇಟ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ನೀರಿಗೆ, ಅದನ್ನು ಇಟ್ಕೊಳ್ತಾ ಇದ್ದೀನಿ. ಈಗ ಮುದ್ದೆ ಕೋಲಲ್ಲಿ ಈ ರೀತಿ ಕೈ ಆಡಿಸ್ತಾ ಬರಬೇಕು. ಕುದಿ ಹತ್ತೋವರೆಗೂ ಕೂಡ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಮುದ್ದೆ, ಚೆನ್ನಾಗಿ ಬರೋದಿಲ್ಲ. ಬಿಡ್ದಲೇ ಇರೋ ರೀತಿ ಕೈನ ಆಡಿಸ್ತಾನೆ ಇರಬೇಕಾಗುತ್ತೆ. ನೋಡಿ, ಇವಾಗ ಕುದಿಯತ್ತಾ ಇದೆ ನಿಧಾನವಾಗಿ. ಈಗ ಚೆನ್ನಾಗಿ ಕುದಿ ಹತ್ತಿದೆ. ಕುದಿ ಬಂದಮೇಲೆ ನಾನಿಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ರಾಗಿ ಹಿಟ್ಟು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2.5 ಬಟ್ಲಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿ ಮಿಕ್ಸ್ ಮಾಡ್ಕೋಬಾರ್ದು, ಸೈಡಲ್ಲಿ ಒಂದ್ಸರಿ ಈ ರೀತಿ ಕೈ ಎಡಿಸ್ತಾ ಬರಬೇಕು. ಒಂದು 5-10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಸ್ಕೋಬೇಕಾಗುತ್ತೆ. ಈಗ ಒಂದು 5-10 ನಿಮಿಷ ಚೆನ್ನಾಗಿ ಮುದ್ದೆ ಬೆಂದಿದೆ. ಈಗ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನೆಕ್ಸ್ಟು ಇದನ್ನು ನೀಟಾಗಿ ಮಣ್ಕೊಂಡ್ಮೇಲೆ ಈಗ ನಾನಿಲ್ಲಿ ಮುದ್ದೆನ ಕಟ್ಬಿಟ್ಟು ಇಟ್ಕೊಂಡಿದ್ದೀನಿ. ನನಗಿಲ್ಲಿ 3 ಮುದ್ದೆನ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಒಂದು 8 ಬಾಕ್ಸಲ್ಲಿ ಹಾಕ್ಬಿಟ್ಟು ಮುಚ್ಚಿಡೋಣ. ನೆಕ್ಸ್ಟ್ ಈ ರೀತಿ ಒಂದು ಶಾವಿಗೆ ಮಾಡೋ ಬಿಲ್ಲೆನ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಕೈಗೆ ಸ್ವಲ್ಪ ನೀರನ್ನ ಮಾಡಿಕೊಂಡು ಈಗ ಈ ರೀತಿ ಮುದ್ದೆನ ಹಾಕ್ಕೊಳ್ತಾ ಬರಬೇಕು. ನೋಡಿ, ಈ ರೀತಿ
ಈ ರೀತಿ ಈಗ ಶಾವಿಗೆನ ಒತ್ತುತ್ತಾ ಬರಬೇಕು ನೋಡಿ ಈ ರೀತಿ ಮಾಮೂಲಿ ಶಾವಿಗೆ ಹೇಗಿರುತ್ತೋ ಇದು ಹಾಗೆ ಇರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ಈ ರೀತಿ ಮಾಡ್ಕೊಟ್ರೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ತುಂಬಾ ಈಜಿ ಕೂಡ ಮಾಡೋದು ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಶಾವಿಗೆನ ಒತ್ತಕೋಬಹುದು ನೋಡಿ ಈ ರೀತಿ ನೆಕ್ಸ್ಟ್ ಇವಾಗ ಇದೇ ರೀತಿ ಎಲ್ಲ ಮುದ್ದೆಗಳಲ್ಲೂ ಕೂಡ ಶಾವಿಗೆನ ಒತ್ತಕೊಳ್ತಾ ಇದೀನಿ ರಾಗಿ ಶಾವಿಗೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಳ್ಳಿ ಕಡೆಯಲ್ಲ ಹೊಸ ರಾಗಿ ಬಂದಾಗ ಈ ರೀತಿ ರಾಗಿ ಶಾವಿಗೆನ ಮಾಡ್ಕೊಂಡು ತಿಂತಾರೆ ನೋಡಿ ಈಗ ಎಲ್ಲ ಶಾವಿಗೆಗಳನ್ನು ಕೂಡ ಒತ್ತಿಬಿಟ್ಟು ಇಟ್ಕೊಂಡಾಗಿದೆ ನಾನು ತಗೊಂಡಿದ್ದ ಕ್ವಾಂಟಿಟಿಲಿ ಇಷ್ಟು ಶಾವಿಗೆಗಳು ಆಗಿದೆ ನೆಕ್ಸ್ಟ್ ಇವಾಗ ಕಾಯಿ ರಸ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಒಂದು ಬಟ್ಲಷ್ಟು ಬೆಲ್ಲನ ತಗೊಂಡಿದ್ದೀನಿ ತೆಂಗಿನ ತುರಿ ಕಡಲೆ ಮತ್ತು ಎರಡು ಏಲಕ್ಕಿನ ತಗೊಂಡಿದ್ದೀನಿ ಏಲಕ್ಕಿ ಆಪ್ಷನಲ್ ಬೇಕಂದರೆ ಹಾಕ್ಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಈಗ ಒಂದು ಮಿಕ್ಸಿ ಗ್ರೈಂಡರ್ಗೆ ನಾನಿಲ್ಲಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಈಗ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ಜಜ್ಜಿಬಿಟ್ಟು ಹಾಕ್ಕೋಬೇಕು ಪುಡಿ ಮಾಡಿಕೊಂಡು ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಗ್ರೈಂಡ್ ಮಾಡ್ಕೊಂಡು ಆಗಿದೆ ಈಗ ಇದಕ್ಕೆ ಸ್ವಲ್ಪ ಕಡಲೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಏಲಕ್ಕಿನ ಸುಲಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಗ್ರೈಂಡ್ ಮಾಡ್ಕೊಂಡಾಗಿದೆ ಈಗ ಸಿಹಿ ಕಾಯಿ ರಸ ರೆಡಿಯಾಗಿದೆ ಈಗ ಶಾವಿಗೆನ ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಳ್ಳನ್ನು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಎಳ್ಳು ಇಷ್ಟಪಡೋರಾದರೆ ಇದನ್ನು ಹಾಕ್ಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಸಿಹಿ ಕಾಯಿ ರಸ ಶಾವಿಗೆಗೆ ಮಾಡ್ಕೋತೀವಲ್ಲ ಅದು ಇವಾಗ ಸಿಹಿ ಕಾಯಿ ರಸನ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎಳ್ಳಿಂದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರುತ್ತೆ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರ್ಯಾರು ಈ ವಿಡಿಯೋ ನೋಡಿದ್ದೀರೋ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು